ಬೇಜಾರು ಮಾಡ್ಕೋಬೇಡಿ, ಅಳಿಯನ್ನು ಕರೆಯೋ ರೀತಿನ ಇದು. ಅಳಿ ಅಂದ್ರೆ ಸ್ವಲ್ಪ ಬರ್ತೀರಾ ಅಂತ ಕರೀತಿರಲ್ಲ, ನೋಡಿ ಜನ ತಪ್ಪು ತಿಳ್ಕೊಳಲ್ಲ. ಅಳಿಯಂತೇನೆ ನಾಲ್ಗೆ ಉದ್ದಾಗ್ತಾ ಇದೆ, ತೆಗಿಲ ಅಟ್ಟದ ಮೇಲಿರೋ ಗಂಡುಗಳಿ ವಂಶದ ಖಡ್ಗನ. ಅಯ್ಯೋ, ನಿಮ್ಮ ವಂಶದ ಖಡ್ಗ ಅಲ್ಲೇ ಇರಲಿ, ನಮ್ಮ ವಂಶದ ಮೊಚ್ಚಾಕು ಇಲ್ಲೇ ಇರ್ಲಿ ಬಿಡಿ. ರಂಗತ್ತೆ, ಇವನನ್ನ ಏನಕ್ಕೆ ಕರೆದಿದ್ದು ಅಂತ ಹೇಳು. ಚಂಪನ್ಗೆ ಸಿಕ್ಕಾಪಟ್ಟೆ ತಲೆನೋವಂತೆ, ಏನಾದ್ರೂ ತಲೆಬಾರ್ದ. ಓ, ತಲೆನೋವಿಗೆ ಮಾತ್ರೆ ಇಲ್ಲೇ ಚಂಪಾ. ಹೆಂಗಸ್ರ ತಲೆಗೆ ಬೇರೆ ಮಾತ್ರೆ ಇರುತ್ತೆ, ಗಂಡಸ್ರ ತಲೆಗೆ ಬೇರೆ ಮಾತ್ರೆ ಇರುತ್ತೆ. ಯಾವ ತರಲೆ? ಅಯ್ಯ, ಯಾವ್ದೋ ಒಂದ್ ಬಡಿಲಿ, ಇಲ್ಲ ಅಲ್ಲೇ ಪೊಲ್ಲುನ ಬಿಟ್ಟು ನಿಮಗ್ ಬಡಿಸ್ಬೇಕಾಗುತ್ತೆ. ಬದ್ದು ಬಿಟ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಚಂಪನ್ಗೆ ಸಿಕ್ಕಾಪಟ್ಟೆ ತಲೆನೋವಂತೆ ಮಾತ್ರೆ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವಿಬ್ರು ನನ್ ಪಾರ್ಟಿನ ಆ ಚಂಪನ್ ಪಾರ್ಟಿನ ಏನು ಮಾತು ಅಂತ ಆಡ್ತೀರಾ? ಅಂದು ಇಂದು ಎಂದೆಂದು ನಾವು ನಿಮ್ಮ ಪಾರ್ಟಿನೇ. ಮತ್ತೆ ನನ್ ಪಾರ್ಟಿಲಿ ಇದ್ಕೊಂಡು ಅಪೋಸಿಷನ್ ಪಾರ್ಟಿಗೆ ಹೆಲ್ಪ್ ಮಾಡ್ತಾ ಇದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ? ಹಾಗಲ್ಲ ಪಾಪ, ತಲೆನೋವು ಸುಮ್ನೆ ಇರೋ, ಯಾರಿಗ್ ಬರ್ದಿರೋ ಹೆಡ್ಡಕ್ಕೆ ಇವಳಿಗೆ ಬಂದ್ಬಿಟ್ಟಿದೆ ತಲೆನೋವು. ಬಂದು ಸಾಯಿ, ಬನ್ನ ನನ್ ಜೊತೆ. ಚಂಪಾ ಬೇಜಾರು ಮಾಡ್ಕೋಬೇಡ, ಡಬ್ಬದಲ್ಲಿ ಹಳೆ ಮಾತ್ರ ಇದೆ, ಅತ್ತನ್ ಕೊಡ್ತೀನಿ. ಚಂಪಾ, ಡಬ್ಬದಲ್ಲಿ ಯಾವ್ದೋ ಹಳೆ ಮಾತ್ರೆ ಇತ್ತು, ಇದು ನುಂಗ್ಬಿಡೆ ಸಾಲೆ ನೋವಿಲ್ಲ ಬಂಗ ಮಾಯ. ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ನನ್ನ ಚಿನ್ನ, ನನ್ನ ಬಂಗಾಲ ಮಕ್ಕುಮ ಮಕ್ಕು. ಮೈ ಗಾಡ್, ಇಷ್ಟೋ ತನಕ ತಲೆನೋವು ತಲೆನೋವು ಅಂತ ಬಡ್ಕೋತಾ ಇದ್ಲು, ಈಗ ಇದ್ದಕ್ಕಿಂತ ಸೈಲೆಂಟ್ ಆಗ್ಬಿಡ್ದಾಳೆ. ತಲೆನೋವು ಕಮ್ಮಿ ಆಗಿರ್ಬೇಕು. ಸಾಕು ಸುಮ್ನೆ, ನಾವ್ ಯಾರು ಟ್ಯಾಬ್ಲೆಟ್ ತಂದು ಕೊಟ್ಟಿಲ್ಲ, ಅದ್ ಹೇಗೆ ತಲೆನೋವು ಕಡಿಮೆ ಆಗುತ್ತೆ? ಅದಕ್ಕೆ ನಿಮ್ಗಿನ್ನೂ ಗೊತ್ತಿಲ್ಲ, ಚಂಪಾ ಗಟ್ಟಿಗಿತ್ತಿ ನೋವು ಎಷ್ಟೇ ಇದ್ರು ತಡ್ಕೋತಾಳೆ. ಬರ್ತಾ ಬರ್ತಾ ಹೊಡೆದು ಟೂ ಮಚ್ ಆಗೋಯ್ತು, ನನ್ನ ಹಬಿ ಹೈದ್ರಾಬಾದ್ ಅಲ್ಲಿ ಇದ್ರು ಫೋನ್ ಮಾಡಿ ಟಾಕ್ ಮಾಡ್ತಾಳೆ. ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀವ್ ಯಾರಾದ್ರೂ ಅವಳಿಗೆ ಹೆಲ್ಪ್ ಮಾಡಿದ್ ನಾನ್ ನೋಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೋಡಿದ್ರಾ ಮತ್ತೆ ಶುರು ಆಗೋಯ್ತು. ಐ ಎಮ್ ಸೋ ಹ್ಯಾಪಿ. ಈ ಚಂಪಾ ಹೀಗೆ ನೋವು ನೋವು ಅಂತ ಒದ್ದಾಡ್ಬೇಕು, ಅದನ್ನ ನೋಡಿ ನನ್ ಖುಷಿ ಪಡ್ಬೇಕು. ಚಂಪಾ ಚಂಪಾ, ಏನಾಯ್ತಮ್ಮ ಏನಾಯ್ತು? ಕಂದ ಇದ್ದಕ್ಕಿದಂಗೆ ಎದ್ಬಿಡ್ಲು, ಆ ನೋವು ಈ ನೋವು ಅಂತ ಮತ್ತೆ ಮಲ್ಕೊಂಡ್ಬಿಟ್ಲು. ನೀನ್ ಯಾಕೆ ಅಲ್ಲಿಗೆ ಹೋದೆ? ಅದಕ್ಕೆ ಮನೇಲಿ ಯಾರಾದ್ರೂ ಹುಷಾರ್ ತಪ್ಪಿದ್ದಾರೆ ಅಂದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ ತಾನೇ. ಎಂತದು ಇಲ್ಲ, ಈ ಚಂಪಾ ನನ್ನ ಹಬಿ ನೋಡಿ ಕಲ್ತಿರೋ ಡ್ರಾಮಾ ಅದು. ಏನು ಅಂತ ಹೇಳು, ಚಂಪನ್ಗೆ ತಲೆನೋವು ಜಾಸ್ತಿ ಆಗಿ ಹುಚ್ಚುಚ್ಚಾಗಿ ಆಡ್ತಾ ಇದ್ದಾಳೆ, ಮನೆ ಮುಂದೆ ಜಾಲನ್ನು ಗುಂತಿಡಿತಾ ಇಲ್ಲ, ಬೇರೆ ಬೇರೆ ಹೆಸರಿನಲ್ಲಿ ಕರೀತಾ ಇದ್ದಾಳೆ ಕಣೋ. ನಾನಿಲ್ವಲ್ಲ, ಹಂಗಾಗಿ ಅವಳು ಆತರ ಆಟ ಕಟ್ಟಿದ್ದಾಳೆ. ಯಾವ್ದೋ ಒಂದು ಮಾತ್ರೆ ಇದ್ರೆ ಕೊಡ್ಬೇಕಿತ್ತು. ನನ್ನ ಡಬ್ಬದಲ್ಲಿ ಇತ್ತಲ್ಲ ಹಳೆ ಮಾತ್ರೆ, ಅದ್ರ ಕೊಟ್ಟೆ, ಅದ್ ತಗೊಂಡ್ಮೇಲೆ ಹೀಗೆ ಆಡ್ತಿದ್ದಾಳೆ. ಸೋತು ಮಾವ ಸಂದ್ರ, ಸೋತು ಮಾವ ಸಂದ್ರ. ಅಲ್ಲಿಂದ
ಅವ್ರೆ. ಏನು ಏನಾಗಿದೆ ನಿನಗೆ? ಇವ್ರು ನನ್ ಸೋದ್ರ ಮಾವ ಸುಂದ್ರ ಅಂತ. ನಮ್ಮ ಅಜ್ಜಿ ನನ್ ಚಿಕ್ಕ ವಯಸ್ಸಿನಿಂದಾನೆ ಇವ್ನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಅಜ್ಜಿನ್ ಬಿಟ್ಟು ಬಂದಿದ್ಯಲ್ಲ, ನಿಂಗ್ ನಾಚಿಕೆ ಹಾಕಿಲ್ವೇ? ನಂಗ್ ಗೊತ್ತು ಬಿಡು, ನೀನ್ ಒಬ್ನೇ ಯಾಕ್ ಬಂದಿದ್ಯಾ ಅಂತ. ಅಲ್ಲ ಕಣೆ, ನಾವಿಬ್ರು ಮದ್ವೆ ಆಟಾಡೋಣ. ನಿಮ್ಮ ಜನ್ಮದಲ್ಲಿ ಯಾವತ್ತಾರು ನಮ್ ಬಾವನ್ನ ಹಾಗೆ ತಬ್ಕೊಂಡಿದ್ರ ನೋಡ್ರಿ, ಕೆಲಸವಳೆ ಚೆನ್ನಾಗಿ ತಬ್ಕೊಂಡಿದ್ದಾಳೆ ಅಂತ ಹೀಗೆ ಹೇಳ್ತಾ ಇಲ್ಲೇ ನಿಂತಿರ್ತೀರ, ಹೋಗ್ ಬಿಡಿಸ್ತೀರ. ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರೋ ಕೂನಿಗಳ ನನ್ನ ನಮ್ ಸೋದ್ರ ಮಾವ ಸುಂದ್ರನೇ ಬೇರೆ ಬೇರೆ ಮಾಡಕ್ ಬರ್ತೀರಾ? ಇದೇ ಕಡೆ ಇನ್ನೊಂದ್ಸತಿ ಏನಾದ್ರೂ ನಮ್ ಸುದ್ದಿಗೆ ಬಂದ್ರೆ ಮನೆ ಮುಂದೆ ಹೋಗಿ ನಿಮ್ಮಿಬ್ರಿಗೂ ತಂಪೆ. ಚಂಪಾ, ಅಡಿಗೆ ಮಾಡಿದ್ರೆ ಸುಮ್ನೆ ಕೂತಿದ್ದೀಯಲ್ಲ, ಯಾಕೆ ಏನಾಯ್ತು ನಿನಗೆ? ಸಿದ್ದಕಾಜಿ ನಾನು ಸಿದ್ದಕಾಜಿನ ಮದ್ವೆಗ್ ಮುಂಚೆ ನೀನು ಸಿದ್ದಮ್ಮ ಆಗಿದೆ, ಮೊದಲನೇ ಮದ್ವೆ ಆದ್ಮೇಲೆ ಸಿದ್ದಕ್ಕ ಆದೆ, ಈಗ ಎರಡನೇ ಮದ್ವೆ ಆದ್ಮೇಲೆ ಸಿದ್ದಕಾಜಿ ಆಗ್ಬಿಟ್ಟಿದ್ಯಾ. ಪರವಾಗಿಲ್ಲ, ಎರಡನೇ ಮದ್ವೆ ಆದ್ರೆ ಸಂದಾಗೆ ಕಾಣ್ತೀಯ, ಇನ್ನೊಂದ್ ಮದ್ವೆ ಮಾಡ್ಕೊಂಬಿಡು. ಅಯ್ಯೋ, ನಮ್ಗೆ ಹೊಟ್ಟೆ ಹಸಿತಾ ಇದೆ. ಜೈಲಿಂದ ತಪ್ಪಿಸ್ಕೊಂಡ್ ನೇರವಾಗಿ ನಮ್ಮ ಮನೆಗೆ ಬಂದಿದ್ದೀರಲ್ಲ, ನಿಮ್ ಜನ್ಮ ನಾಚಿಕೆ ಮಾನ ಮರ್ಯಾದೆ ಏನೋ ಆಗಲ್ವೇನ್ರ? ನಾವ್ ಕಳ್ರಮ್ಮ ಕಳ್ಸಿದ್ದಂತೆ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೇವಂತೆ. ಏನೇನೋ ಮಾತಾಡ್ತಾ ಇದ್ದಾಳೆ ಇವಳು. ಚಂಪಾ, ದಿಸ್ ಇಸ್ ರಿಯಲಿ ಟೂ ಮಚ್. ಏ ಕಳ್ಳಿ, ಛತ್ರದಲ್ಲಿ ಸರಾಕದೇ ಬಿಟ್ಬಿಡ್ಯಾ. ಮದ್ವೆ ಗೊತ್ತಾಗ್ತಿದ್ದ ಕಜ್ಜಿ, ಮದ್ವೆ ಗಂಡು ತಾಳಿ ಕಟ್ಟೋ ಸಮಯ ಅಂತ ತಾಳಿ ಎತ್ಕೊಳಕ್ ನೋಡಿದ್ರೆ ತಾಳಿನೇ ಇಲ್ಲ. ಈ ಕಳ್ಳಿ ಕದ್ಬಿಟ್ಟಿದ್ಲು ನಿನ್ನ ಸೊಳಗೆ. ಈ ಜನ್ಮದಲ್ಲಿ ಮದ್ವೆನೂ ಆಯ್ತಿಲ್ಲ, ಮಕ್ಳು ಆಯ್ತಿಲ್ಲ. ನಾನು ಛತ್ರದಲ್ಲಿ ಸರ ಕದಿಯೋ ಕಳ್ಳಿನೇನ್ರಿ? ಯಾರು ಯಾರು ಹಾಗಂತ ಅಂದಿದ್ದು? ಈ ಚಂಪನೆ ರೀ, ಅವಳಿಗೆ ತಲೆನೋವು ಬಂದಿತ್ತು ಅಂತ ಹೇಳಿದ್ರಲ್ಲ, ಆವಾಗ ಏನಾದ್ರೂ ಅವಳ ತಲೆಗೆ ಏಟನಾರು ಬಿತ್ತೇನ್ರಿ? ಎಂಥದ್ದು ಇಲ್ಲ, ಮಲ್ಗೆದ್ಲು ಎದ್ದ ಮೇಲೆ ಹೀಗಾಡ್ತಾ ಇದ್ದಾಳೆ. ಸುಮ್ನೆ ಕುತ್ಕೊಳೆ, ಇವ್ರು ನನ್ನ ಹಬ್ಬಿ ಅಪ್ಪಣ್ಣಿ, ಅವರು ನನ್ ಸೋದ್ರ ಮಾವ ಸುಂದ್ರ. ನೀನು ಛತ್ರಕ್ ಹೋಗಿ ಸರ ಕದ್ದಂಗೆ ನನ್ ಸುಂದ್ರನ ಕದ್ಯಕ್ ಬರ್ಬೇಡ. ನೀರಿ ಅವಳು ಏನ್ ಮಾಡ್ತಾಳೆ ನೋಡೋಣ. ಸುಂದ್ರ ಬಾ, ನಾವಿಬ್ರು ರೂಮಲ್ಲಿ ಕುತ್ಕೊಂಡು ಮದ್ವೆ ಆಟ ಆಡೋಣ. ಈ ಮದ್ವೆ ಆಟ ಅಂತ ಹೇಳ್ತಾ ಇದೆಯಲ್ಲ, ಏನ್ ಹಂಗಂದ್ರೆ? ಏ ಅಷ್ಟು ಗೊತ್ತಿಲ್ವಾ ಉದೇವಿ? ಪಿಪಿ ಡುಮ್ 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 ತಾಳಿ ಕಟ್ಟೋದು, ಸ್ವಪ್ನ ಮಾಡೋದು. ಅಂತದಕ್ಕೆಲ್ಲ ನಾನು ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಬಿಡಲ್ಲ. ಇವಳ ಹೀಗೆ ಬಿಟ್ರೆ ಇನ್ನೂ ಮೆಂಟ್ಲ್ ಆಗ್ಬಿಡ್ತಾಳೆ. ಇವಳ ಮೆಂಟ್ಲ್ ಆಗಿಂತ ಮುಂಚೆ ಕ್ಲೀನ್ ಒನ್ ಡಾಕ್ಟರ್ನ ಕರೆಸ್ತೀನಿ, ಇವಳು ಹುಚ್ಚನ ಬಿಡಿಸ್ತೀನಿ. ಇಲ್ಲ ಮತ್ತೆ ನಾಲ್ಕು ತೋರಿಸು. ಅದ್ಯಾಕೆ ತೋರಿಸ್ಬೇಕು? ಅದಲ್ಲೇ ಇರ್ಲಿ ಬಿಡಿ. ಏನಮ್ಮ ಇವಳು ಹಿಂಗ್ ಮಾತಾಡ್ತಾಳೆ? ಲೆ ಚಂಪಾ, ಅವ್ರು ಹೇಳ್ದಾಗ ಕೇಳೋದಕ್ಕೆ ನಿನ್ಗೇನೆ ಧಾಡಿ? ಏ ಸರತ್ಕಳ್ಳಿ, ಎಲ್ಲಾದ್ರೂ ಮದ್ವೆ ನಡೀತಿದ್ರೆ ಛತ್ರಕ್ ನುಗ್ಗಿ ಸರ ಕದಿ ಹೋಗು. ಏನಮ್ಮ ಇದು ಕೇಸು, ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಅವಳಿಗೆ ಸಣ್ಣದಾಗ ಹೆಡ್ಡೆಗ್ ಬಂದಿತ್ತು, ಅದ್ ಯಾವಾಗ ಜಾಸ್ತಿ ಆಯ್ತು ನೋಡಿ. ಆಗ್ಲಿಂದ ಯಾರನ್ನು ಕರೆಕ್ಟ್ ಆಗಿ ರೆಕಗ್ನೈಸೇ ಮಾಡ್ತಾ ಇಲ್ಲ, ಎಲ್ರು ಬೇರೆ ಬೇರೆ ಹೆಸರಿಂದ ಕರಿತಾ ಇದ್ದಾಳೆ. ನಾವಿಬ್ರು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೇವಂತೆ ಡಾಕ್ಟ್ರೆ. ಹಾಗೆ ಇದ್ದೀರಾ ಬಿಡಿ. ನಾನು ಸಿದ್ದಕ್ಕಾಜಿ ಅಂತೆ. ಲಂಗಮ್ಮಂಗಿಂದ ವಾಸಿಕಣಮ್ಮ. ನಮ್ ಬಾವನ್ನ ಸೋದ್ರ ಮಾವ ಸುಂದ್ರ ಅನ್ನೋದು ತಪ್ಪಳ್ದು, ಸೋದ್ರ ಮಾವ ಸುಂದ್ರ ಅನ್ನೋದು ತಪ್ಪಳ್ದು. ನಮ್ಮ ಜಾಜ್ಯಕ್ಕೆ ಆಗಿದ್ದಕ್ಕೆ ಸುಮ್ನೆ ಸಹಿಸ್ಕೊಂಡಿದ್ದಾರೆ, ಬೇರೆಯವರಾಗಿದ್ರೆ ಇಬ್ರು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ಟಿರೋರು. ಈಗ ಆ ಬಿಸ್ತು ತುಂಬಾ ಜಾಸ್ತಿ, ಎಲ್ಲಾ ಕಡೆ ವೈರಾಣುಗಳು ಓಡಾಡ್ತಾ ಇರುತ್ತವೆ. ಆ ವೈರಾಣುಗಳು ಓಡಾಡಿರೋ ಕಡೆ ಇವ್ರು ಓಡಾಡಿದ್ದಾರೆ, ಅದಕ್ಕೆ ಹೀಗಾಗಿದೆ. ಮಾತ್ರೆ ಕೊಡ್ತೀನಿ ಕೊಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಒಂದ್ ಮಾತ್ರೆ ಕೊಟ್ಟೆ ಡಾಕ್ಟ್ರೆ. ಯಾವ ಮಾತ್ರೆ? ಡಬ್ಬದಲ್ಲಿ ಒಂದ್ ಹಳೆ ಮಾತ್ರೆ ಇತ್ತು, ಅದನ್ನೇ ಕೊಟ್ಟೆ. ಯಾವ್ದಾವ್ದು ಮಾತ್ರೆ ಕೊಡಕ್ಕೆ? ಅದೇನ್ ಬಾಡಿನೋ ಇಲ್ಲ ಗಾಡಿ ಅನ್ಕೊಂಡ್ರು? ಕೊಡಿ ಈ ಮಾತ್ರೆಗಳು ಕೊಡಿ. ಅವ್ರು ಸರಿ ಹೋದ್ರ ಅವ್ರ ಅದೃಷ್ಟ, ಸರಿ ಹೋಗ್ಲಿಲ್ವ ನಿಮ್ ದುರದೃಷ್ಟ. ಜಾಜಕ್ಕೆ ಬೇಗ ಬೇಗ ಈರುಳ್ಳಿ ಹಚ್ಕೊಟ್ರೆ ನಾನು ತಿಂಡಿ ಮಾಡ್ತೀನಿ, ಇಲ್ಲಾಂದ್ರೆ ಎಲ್ರು ಉಪವಾಸ ಇರ್ಬೇಕಷ್ಟೇ. ಜೀವನದಲ್ಲಿ ಯಾವತ್ತೂ ಈರುಳ್ಳಿ ಕಟ್ ಮಾಡಿರ್ಲಿಲ್ಲ, ಇವತ್ ನೋಡು ಈರುಳ್ಳಿ ಕಟ್ ಮಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಚಂಪ ಅಡ್ಗೆ ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ನೋಡಿ ನಾವು ತಿನ್ನೋದನ್ನ ನಾವೇ ಬೇಯಿಸ್ಕೋಬೇಕು. ಸಿದ್ದಕ್ಕಜ್ಜಿ ಚಂದಾಗಿದ್ಯಾ? ಚಂದಾಕಿದ್ದೀನಿ ಅವ್ವ. ನನ್ ಸೋದ್ರ ಮಾವ ಸುಂದ್ರಯ್ಯ ಎಲ್ಲವನ್ನೇ ಯಾವಾಗ ಬಲ್ತಾನೋ ಎಲ್ಲಿಗೆ ಹೋಗ್ತಾನೋ ಯಾರಿಗ್ ಗೊತ್ತವ್ವ? ಈ ಮನೆಯಲ್ಲಿರೋರು ಎಲ್ಲಿ ಹೋಗ್ತಾರೆ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲದೆ ಇದ್ಮೇಲೆ ನೀನ್ ಯಾಕೆ ಇಲ್ಲಿದ್ಯಾ? ಯೋಗನ ಮಠ ಸೇರ್ಕೋ ಹೋಗು. ಸೋದ್ರ ಮಾಸಂದ್ರ ಬಂದ್ಬಿಟ್ಟ, ನಡಿ ರೂಮ್ಗೆ ಹೋಗಿ ಮದ್ವೆ ಆಟ ಆಡೋಣ. ಏನ್ ನೋಡ್ಕೊಂಡಿದ್ದೀರ? ಹೋಗಿ ಅವರಿಬ್ರನ್ನ ಸಪರೇಟ್ ಮಾಡು.
ಪಾವ ಅವ್ರಿಗಂತೂ ಬುದ್ಧಿ ಇಲ್ಲ, ನಿಮ್ಗಾರು ಬುದ್ಧಿ ಬೇಡವಾ, ನೀವು ಹೋಗಿ ತಪ್ಪಗತಾ ಇದ್ದಿರಲ್ಲ. ತಗದ ಮಕ್ಕಬಿಟ್ಟು ಬಿಡ್ತೀನಿ. ಅವಳಗಳು ಬಂದು ತಪ್ಕೊಂಡ್ಳು, ನಾನೇನ ಮಾಡ್ಲಿ? ನಾನ್ ಈ ಮನೆ ಯಜಮಾನ, ನೀನ್ ಈ ಮನೆ ಕೆಲಸದವಳು, ಈ ತರ ಎಲ್ಲ ಮಾಡಬಾರ್ದಮ್ಮ ಅಂತ ಬುದ್ಧಿ ಮಾತು ಹೇಳ್ಬೇಕು. ಯಾವಳ ಕೆಲಸದವಳು? ನಾನು ನಮ್ ಹಳ್ಳಿ ಸಾಕಾರ ಮಗಳು, ಮಗಳು ಎಷ್ಟು ಆಸ್ತಿ ಇದೆ ಅಂತ ನನ್ ಸೋದ್ರ ಮಾವನ್ನೇ ಕೇಳು, ಹೇಳ್ತಾನೆ. ಆಗಲ್ಲ ಆಗಲ್ಲ, ಈ ಮೆಂಟಲ್ ಕೇಸ್ ನಮ್ ಮನೇಲಿ ಇಟ್ಕೊಳಕ್ಕೆ ನನ್ ಕೇಳಾಗಲ್ಲ. ಯಾಕೋ 3-in-1 ಡಾಕ್ಟರ್ ವರ್ಕೌಟ್ ಆಗ್ತಾ ಇಲ್ಲ. ಮತ್ ಈಗೇನ್ ಮಾಡ್ತೀರಾ? ಮಮ್ಮೂಟಿ ಡಾಕ್ಟರ್ನ ಕರೆಸಿ ಇವ್ಳನ್ನ ರಿಪೇರಿ ಮಾಡಿಸ್ತೀನಿ. ಚಾಗಬಡೆ. ಹಲೋ ಮಮ್ಮೂಟಿ ಡಾಕ್ಟರ್, ನಮಸ್ಕಾರ. ದಿಸ್ ಇಸ್ ಜಾರ್ಜ್ ಜಂಬದಿನಿ. ತಲೆ ಕೆಟ್ಟು ಮೆಂಟಲ್ ಮೆಂಟಲ್ ತರ ಮಾತಾಡೋದು ನಾನಲ್ಲ, ನಮ್ಮನೆ ಕೆಲಸದವಳು ಚಂಪಾ ಅಂತ. ನೀವು ಬಂದು ಅವಳ ತಲೆನ ಸ್ವಲ್ಪ ರಿಪೇರಿ ಮಾಡ್ತೀರಾ? ಇಲ್ಲೇ ಬರ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಬೇಗ ಬನ್ನಿ. ಏನು ಆ ಛತ್ರ ಕಳ್ಳಿ ಕಳ್ಸಿದ್ಲ? ನನ್ ಓಲೆ ಏನಾದ್ರೂ ಕಿತ್ತಕ್ ಬಂದ್ರೆ ನೀನು ಬೋಟಿ ತೆಗ್ದು ಬಿಡ್ತೀನಿ. ಡಾಕ್ಟರ್ ಮಮ್ಮೂಟಿ ಅವ್ರೆ, ಅವಳು ಬರೀ ಹೇಳ್ತಾಳಷ್ಟೇ, ಆ ರೀತಿ ಏನು ಮಾಡಲ್ಲ. ಏನೋ ಹೆಂಗ್ ಮಾತಾಡ್ತಿದ್ದ? ನೋಡು ಕಣ್ಣು ಬಾಯಿ ಒಳ್ಳೆ ಸೈಕಿಕ್ ತರ ಆಡ್ತಿದ್ದಾಳೆ. ಇವಳನ್ನ ಇಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ, ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ಬೇಕು. ಡಾಕ್ಟ್ರೆ ಇಲ್ಲ, ಯಾವ್ದಾದ್ರು ಒಂದ್ ಇಂಜೆಕ್ಷನ್ ಕೊಟ್ಬಿಡಿ. ಯಾವ್ದಾದ್ರು ಇಂಜೆಕ್ಷನ್ ಕೊಟ್ಟು ಪರವಾಗಿಲ್ಲ, ಹಾಗಾದ್ರೆ ಯಾರಾದ್ರೂ ಹಿಡ್ಕೋಬೇಕು. ಒಳ್ಳ ಬಂದು ಬಿಟ್ಲ, ಗೋಯಿಂಗ್ ಕ್ಯಾಚ್ ಹರ್. ಸುಮ್ ಸುಮ್ನೆ ಕ್ಯಾಚ್ ಮಾಡಕ್ ಆಗುತ್ತಾ? ನಿಮ್ಮಿಬ್ರಿ ಹೋಗುತ್ತೆ, ನನ್ ಗೊತ್ತಿಲ್ವಾ. ಟೇಕ್ ದಿಸ್ ಅಂಡ್ ಕ್ಯಾಚ್ ಹರ್. ಇವಳನ್ನ ಇಲ್ಲಿ ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ, ಇವಳನ್ನ ನಮ್ ನರ್ಸಿಂಗ್ ಹೋಮ್ ಕಳ್ಸಿದ್ರೆ ಇವಳು ಜ್ಞಾನ ತಪ್ಪಿಸಿ ತಲೆಗೊಂದು ಶಾಟ್ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ಸರ್ ಮಾಡ್ಬಿಡ್ತೇವೆ. ನಿಮ್ ಮಗ ಬರೋವರೆಗೂ ಕಾಯ್ಕೊಂಡಿದ್ರೆ ಇವಳು ಇನ್ನೂ ಮೆಂಟಲ್ ಆಗಿ ಎಲ್ಲರನ್ನು ಚಚ್ಚು ಬಿಡ್ತಾಳಷ್ಟೇ. ಹೋಗಿ ಹಿಡ್ಕೊಂಡು ಹೋಗ್ರೋ. ನನ್ ಚಂಪನಿಗೆ ಎಂಥ ಗತಿ ಬಂತು? ನನ್ ಮಗ ಬೇರೆ ಊರಲ್ಲಿಲ್ಲ, ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ? ನೀನ್ ಹೇಳ್ಕೊಂಡು ಕೇಳೋರು ಯಾರು ಇಲ್ಲ ಇಲ್ಲಿ. ಯಾರು ಯಾರು ಅದ್ ಯಾರನ್ನ ಕೇಳ್ಬಿಟ್ಟು ಚಂಪ ಚಮ್ಮಲಿನ ಆಸ್ಪತ್ರೆಗೆ ಸೇರಿಸ್ಕೊಂಡ್ರಿ? ಅವಳು ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ಲು. ಅವಳಿಂದ ಮನೇಲಿ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ನಾನೇ ಕಳ್ಸ್ಕೊಟ್ಟೆ. ನೀವೇನ ಕಳ್ಸ್ಕೊಟ್ಬಿಡ್ತೀರ, ಅದ್ರ ಖರ್ಚು ವೆಚ್ಚಗಳನ್ನೆಲ್ಲ ಬರ್ಸೋನ್ ಯಾವ? ಮನಿ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ಪರ್ಮನೆಂಟ್ ಆಗಿ ಹಾಸ್ಪಿಟಲ್ ಅಲ್ಲೇ ಇದ್ಬಿಡ್ಲಿ, ಆದ್ರೆ ಅವಳ ಮನೆಗೆ ಮಾತ್ರ ಬರೋದ್ ಬೇಡ. ಏ ಸಮಾಜ ಸಭೆಗೆ ಜಾತಿ ಚಂಪಲ್ತೀನಿ ಇವ್ರೆ, ಸದ್ಯಕ್ಕೆ ಅವಳಿಗೇನ ತಲೆ ಕೆಟ್ಟಿರ್ಬೇಕು, ಆಗ ಆಡ್ತಾ ಇದ್ದಾಳೆ. ಹಾಗಂದ್ಬಿಟ್ಟು ಅಲ್ಲಿ ಇಲ್ಲಿ ಬಿಟ್ಟು ಬಂದ್ಬಿಡದ, ಅಂತವ್ರ ಬಗ್ಗೆ ಕನಿಕರ ಪಡೋದನ್ನ ಕಲಿಬೇಕು. ಮಗನೇ ಇನ್ನು ಒಂದು ಎರಡು ಸಲ ಹೇಳ, ನಿನ್ ಹೆಂಡತಿ ಬುದ್ಧಿ ಬರಲಿ. ಬಂದ್ಬಿಟ್ಟಿಯಾ? ಆ ಡಾಕ್ಟರ್ ಮುಸುಡಿಗೆ ಎರಡು ಇಟ್ಟೆ ನೋಡು, ನನ್ನ ಬಿಟ್ಟ ಓಡ್ ಬಂದ್ಬಿಟ್ಟೆ. ಡಾಕ್ಟರ್ ಯಾಕೆ ಹೊಡೆದೆ? ಮತ್ತೇನೇನೆ, ನನ್ ತಲೆಗೆ ವೈರ್ಗಳೆಲ್ಲ ಸಿಕ್ಸಿ ಕರೆಂಟ್ ಪಾಸ್ ಮಾಡ್ತೀನಿ ಅಂತ ಯಾವತ್ರನೂ ಹೇಳ್ತಾ ಇದ್ದ, ಅದಕ್ಕೆ ನಮ್ ಕೋಪ ಬಂದ್ ಎರಡು ಬಿಟ್ಟೆ ನೋಡು, ನನ್ನ ಬಿಟ್ಟ ಓಡ್ ಬಂದ್ಬಿಟ್ಟೆ. ಲೇ ಚಂಪ ಚಮಲೆ, ಯಾಕೆ ಯಾಕೆ ಈ ತರ ಆಡ್ತಾ ಇದೀಯ ನೀನು? ನಮ್ ಸೋದ್ರ ಮಾವ ಸತ್ರ ಯಾವಾಗಲ್ಲ ಬಂದೆ, ನಡಿ ರೂಮ್ಗೆ ಹೋಗಿ ಮದುವೆ ಆಟ ಆಡೋಣ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಆ ಡಾಕ್ಟ್ರು ಈ ಡಾಕ್ಟ್ರು ಅಂತ ತೋರಿಸೋದಕ್ಕಿಂತ ಈಗಿನ ಒಂದ್ ಡಾಕ್ಟರ್ನ ಮನೆಗೆ ಕಳಿಸಿ ತೋರಿಸೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ಏನಾದ್ಲು ಆಸ್ಪತ್ರೆ ಕಳಿಸ್ತೀಯೋ, ಅವಳು ಹುಚ್ಚು ಕೆಳಡ್ ಬಿಡುತ್ತೆ. ಮದ್ವೆ ಆದಂತೆ ಹೆಂಗೋ ನಿನ್ ಗಂಡ ಸಂದಕ್ ನೋಡ್ಕೋತಿದ್ಯಾ? ರಾಣಿ ಹಂಗಿದ್ಯಾ ನೋಡ್ಕೋತಿಯ ಬಿಡು. ಅಲ್ಲ ಇವಳು ಯಾವಳು ಹೋಗ್ತೀನಿ, ಚತುರ್ದಾಗೆ ತರ ಕದೀತಾ ಇದ್ಲು, ಅದು ಒಂದೇ ತಾಳಿನ ಕದ್ದು ಚೆನ್ನಾಗ್ ತಗ್ಗಿಸ್ಕೊಂಡಿದ್ಲು. ಇಂತವಳನ್ನ ಕರ್ಕೋ ಒಂದ್ ಮನೇಲಿ ಮಡಿಕೊಂಡಿದ್ಯಲ್ಲ, ನಿನ್ಗೆ ಏನಾದ್ರು ಬುದ್ಧಿ ಹಾಕಿನಲ್ಲ. ತಪ್ಪಾಯ್ತು 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 ತಪ್ಪಾಯ್ತು, ನೀನ್ ದೊಡ್ಡವಳಲ್ವೆ, ನಾನ್ ನಿನ್ಮೇಲೆ ಕೈ ಮಾಡ್ಬಾರ್ದಲ್ವೆ, ಹಂಗಾರ ನೀನೇನ್ ಹಂಗ್ ಹೊಡೆದ್ಬಿಡು. ಬೇಡ ಬಿಡಮ್ಮ, ನೀನ್ ಹಂಗ್ ಹೊಡೆಯೋದು ಬೇಡ, ನಾನ್ ನಿಂಗ್ ಹೊಡೆಯೋದು ಬೇಡ. ಈಗ ನೀನ್ ಹೊಡಿಲಿಲ್ಲ ಅಂದ್ರೆ ನಾನೇ ನಿಂಗ್ ಹೊಡಿಬೇಕಾಯ್ತದೆ.
ಇದೊಳ್ಳೆ ಕರ್ಮ. ಎಲ್ಲಿ ಕಡೆ ಚಿಲಕ ಅವಳೇನೋ ಮುಸುಕು ತಿಂತ ಕಿಸಿತಾವಳೆ ಹುಡುಗನ್ ಬಿಡು. ಅಲ್ಲು ಬೇಜಾರು ಮಾಡ್ಕೋಬೇಡಮ್ಮ. ಚಂಪಾ ಈಗ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾಳೆ. ಈ ಸ್ಟೇಜ್ನಲ್ಲಿ ಏನ್ ಮಾಡ್ತಾಳೆ ಅಂತ ಹೇಳೋಕೆ ಬರಲ್ಲ. ಕೈನಲ್ಲಿ ಏನಾದ್ರೂ ಚಾಕುನ ಚೂರಿನ ಸಿಕ್ಬಿಟ್ರೆ ಯಾರಿಗಾದ್ರೂ ಚುಚ್ಚ್ಬಿಡ್ತಾಳೆ. ಡಾಕ್ಟರ್ ಮಮ್ಮೂಟಿ ಹತ್ರ ಕಳ್ಸಿದ್ವಿ, ಅವ್ರಿಗೆ ಚೆನ್ನಾಗಿ ಹೊಡೆದು ಓಡ್ ಬಂದ್ಬಿಟ್ಟಿದ್ಲು. ನಂಗತಿ ಹೇಳಮ್ಮ. ಡಾಕ್ಟ್ರೆ ಯು ಡೋಂಟ್ ವರಿ, ನಾವಿರ್ತೀವಲ್ಲ, ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ನನ್ನ ಹಬಿನ್ ನೋಡಿದ್ರೆ ಸಾಕು, ನನ್ನ ಸೋದ್ರ ಮಾವ ಸುಂದ್ರ, ನನ್ನ ಸೋದ್ರ ಮಾವ ಸುಂದ್ರ ಅಂತ ಫೋಗ್ ಹೋಗಿ ಹಗ್ ಮಾಡ್ತಾಳೆ. ನಾನೇನೋ ಛತ್ರದ ಕಳ್ಳಿ ಅಂತೆ. ನಾವಿಬ್ರು ಜೈಲಿಂದ ತಪ್ಪಿಸ್ಕೊಂಡ್ಬಂದಿದೀವಂತೆ. ನನ್ನ ಸಿದ್ದಕ್ಕ ಸಿದ್ದಕ್ಕ ಜೀಂತಾಳೆ. ಎಲ್ಲಡನ್ನ ಮದುವೆ ಯಾವಾಗ ಆದ್ರಿ ಅಂತ ಕೇಳ್ತಾಳೆ. ಡಾಕ್ಟ್ರೆ ಈ ಕಾಯಿಲೆ ವಾಸಿ ಆಗೋದಾದ್ರೂ ಹೇಗೆ ಅಂತ ನೋಡಪ್ಪ. ನಂಬಿಕೆ ಬಹಳ ಮುಖ್ಯ. ಅವಳು ನಿಮ್ಮನ್ನ ಯಾವ್ಯಾವ ಪಾತ್ರ ಅನ್ಕೊಂಡಿದ್ದಾಳೆ ಆ ಪಾತ್ರ ಆಗ್ಬಿಡಿ. ನೀವು ಸೋದ್ರ ಮಾವ ಸುಂದರ ಆಗ್ಬಿಡು, ಇವಳು ಛತ್ರದ ಕಲ್ಲಿ ಆಗ್ಬಿಡಿ. ಆಗ ನಂಬಿಕೆ ಬರುತ್ತೆ. ನಾನೊಂದು ಟ್ಯಾಬ್ಲೆಟ್ ಕೊಟ್ಟು ಅವಳನ್ನ ಸರಿ ಮಾಡ್ಬೋದು. ಆಗ ನೀವು ಇರೋ ವಿಷಯನೆಲ್ಲ ಹೇಳಿದ್ರೆ ಅವಳಿಗೆ ಅರ್ಗಿಸ್ಕೊಳ್ಳೋ ಕೆಪಾಸಿಟಿ ಬಂದಿರುತ್ತೆ. ಆದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಲ್ಲ. ಹೀಗಂದ್ರೆ ನಾನೇನು ಮಾಡೋಕ್ಕಾಗಲ್ಲಮ್ಮ. ಒಂದ್ ವೇಳೆ ನೀನ್ ಮಲಗಿರ್ಬೇಕಾದ್ರೆ ದೊಡ್ಡ ಚಪ್ಪಡಿ ತಗೊಂಡ್ ಬಂದು ತಲೆ ಮೇಲೆ ಹಾಕ್ಬಿಟ್ರೆ ಏನ್ ಮಾಡ್ತೀಯ? ಹುಚ್ಚರು ಯಾವ್ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳೋಕ್ ಬರೋದೇ ಇಲ್ಲ. ಈಗ ಹೇಗನ್ಸುತ್ತಮ್ಮ? ಆ ಛತ್ರದ ಕಳ್ಳಿ ಇದ್ದಾಳಲ್ಲ, ಅವಳಿರೋ ರೂಮ್ ನಲ್ಲಿ ನಾನು ನನ್ನ ಸೋದ್ರ ಮಾವ ಸುಂದರ ಇಬ್ರು ಇರ್ಬೇಕು. ಸೋದ್ರ ಮಾವ ಸುಂದರ ಡಾಕ್ಟರ್ ಹೇಳಿದ್ರು, ಬಾ ನಾವಿಬ್ರು ರೂಮ್ಗೆ ಹೋಗಿ ಮದ್ವೆ ಆಟ ಆಡೋಣ. ಇಲ್ಲ ನಾನು ಹಂಗಲ್ಲ, ಬರಕಿಲ್ಲ ಬರಲ್ಲ. ಮುಂದೆ ಏನಾಗ್ಬಹುದು? ವಾಟ್ ಇಸ್ ದಿಸ್? ಚಂಪಾನು ಹಬಿ ರೂಮ್ ಸೇರ್ಕೊಂಡು 3 ಮಂತ್ಸ್ ಆಯ್ತು, ಇನ್ನು ಆಚೆ ಬಂದಿಲ್ಲ ಅಂದ್ರೆ ಏನ್ ಅರ್ಥ? ಊರತ್ತು ರೂಮ್ ಅಲ್ಲೇ ಬಿದ್ದಿರ್ತಾರೆ. ಗಂಡುಗಳಿರ್ತದೆ ಏಕೈಕ ಮನೆಯಳಿನಾಗಿ ನನ್ ಕೈವೆಲ್ಲ ನೋಡ್ಕೊಂಡಿರಕ್ಕಾಗಲ್ಲ. ಅವ್ರಿಬ್ಬನ್ನು ಒಂದ್ ಲೆವೆಲ್ ತರಲೇಬೇಕು, ಇಲ್ಲಾಂತಂದ್ರೆ ರಸ್ತೆ ನನ್ ಮಾನವರದ ಏನಾಗಲ್ಲ. ಅಳಿಗಂತಿಲೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾಳೆ, ತಾವ್ ಸ್ವಲ್ಪ ತೆಪ್ಪಿಗಿಲಿ. ಚಂಪಾ ಏನೇ ಮಾವಿನಕಾಯಿ ತಿಂತಾ ಇದೀಯಾ? ಹುಳಿ ಹುಳಿಯಾಗಿ ಏನಾದ್ರೂ ತಿನ್ಬೇಕು ಅನಿಸ್ತಾ ಇತ್ತು, ಅದಕ್ಕೆ ನಮ್ಮ ಯಜಮಾನ್ರು ಮಾವಿನಕಾಯಿ ತಂದ್ಕೊಟ್ಟಿದ್ದಾರೆ. ನಾಳೆ ಹುಣಸೆಕಾಯಿ ತಂದ್ಕೊಡ್ತಾರಂತೆ, ನಾಡಿದ್ದು ಕೆಮ್ಮಟ್ ತಂದ್ಕೊಡ್ತಾರಂತೆ. ಸಾಕಾಯ್ತು ಅಂದ್ಮೇಲೆ ಈ ಮನೆಗೆ ಒಂದು ಪುಟ್ಟ ಕಂದಮ್ಮ ಬರೋದು ಗ್ಯಾರಂಟಿ. ನೀನೇ ಈ ಮನೆ ಸುತ್ತಿ, ನೀನೇ ಈ ಮನೆ ಬೆಳಕು, ನಾನು ಈ ಮನೆ ಥಳಸ ಬೆಳಕು. ಅತ್ತೆ ಮನೆ ಕುಕ್ ಜೊತೆ ಈ ರೀತಿ ಟಾಕ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಸಾಕು ಸುಮ್ಮನಿರಮ್ಮ, ನಿನ್ನ ನಂಬ್ಕೊಂಡೆ ಈ ಮನೆಗೆ ಒಂದು ನಾಯಿ ಮಲಿನೋ ಬರಲ್ಲ. ಅಲ್ಲಮ್ಮ ಯಾವತ್ತಾಗೂ ನನ್ನ ಮಗನ್ನ ನೀನು ಗಂಡನ ಸಲ ನೋಡ್ಕೊಂಡಿದ್ಯಾ? ಚಂಪು ನೋಡು ನೋಡಿ ಕಲ್ತ್ಕೋ. ಮಾವಿನಕಾಯಿ ತಿನ್ನೋ ಮಟ್ಟಕ್ಕೆ ಬಂದಿದ್ದಾಳೆ ಅಂದ ಮೇಲೆ ಚಂಪಾಗೆ 3 ತಿಂಗಳು. 3 ಮಂತ್ಸ್ ಆಗ್ಬಾರ್ದು, 3 ಮಂತ್ಸ್ ಆಗ್ಬಾರ್ದು, 3 ಮಂತ್ಸ್ ಆಗ್ಬಾರ್ದು. ಏನಮ್ಮ ಯಾರಿಗೆ ಏನಾಗಿದೆ ಅಂತ ಹೀಗೆ ಬಡ್ಕೋತಾ ಇದ್ದೀಯಾ? ಓ ಮೈ ಗಾಡ್, ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮಾ? ನೀನು ಮೊದ್ಲು ರಿಲ್ಯಾಕ್ಸ್ ಆಗು. ಇಲ್ಲಿ ಪ್ರೀತಿನ್ ಬ್ರೀತ್ ಔಟ್, ಪ್ರೀತಿನ್ ಬ್ರೀತ್ ಔಟ್. ಈಗ ಸರಿಯಾಗಿ ಕೇಳಿಸ್ಕೊ. ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮದಕರಿ. ನಾನು ಯಾರು? ನೀನು ಚಂಪಾ. ಹೌದಾ, ನೀನ್ ಯಾರು? ಇವರಿಬ್ಬರ ಜೋಡಿ ನೋಡೋದಿಕ್ಕೆ 2 ಕಣ್ಣು ಸಾಲದು. ಆದಷ್ಟು ಬೇಗ ಇವರಿಬ್ಬರಿಗೂ ಮದ್ವೆ ಮಾಡ್ಬಿಡೋಣ ಅನ್ನಿಸ್ತಾ ಇದೆ. ಅತ್ತೆ ನಾನು ಇಲ್ಲೇ ನಿಂತಿದ್ದೀನಿ, ನನ್ ಮುಂದೆನೆ ಈ ರೀತಿ ಟಾಕ್ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಸ್ವಲ್ಪ ಶೇಮ್ ಆಗಲ್ವಾ? ಇನ್ನೊಂದ್ಸಲ ಈ ರೀತಿ ಟಾಕ್ ಮಾಡಿದ್ದೆ ಆದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಚಂಪಾ ಸರಿ ಹೋಗೋರ್ಗು ಅಣ್ಣಯ್ಯ ಅವಳ ಜೊತೆ ಇರ್ಲಿ ಬಿಡಿ. ನೋ ಡಾಕ್ಟ್ರೆ, ನಾಳೆ ನೀವು ನಮ್ಮ ಮನೆಗೆ ಬನ್ನಿ, ಡಾಕ್ಟರ್ ಮಮ್ಮೂಟಿನೂ ಕರೆಸ್ತೀನಿ. ಇಬ್ರು ಕುತ್ಕೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡಿ ಆ ಚಂಪಂಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡಿ. ಕರೆಕ್ಟ್, ಇವಳು ಮನಸ್ಸಲ್ಲಿ ಯಾವುದೋ ಒಂದು ಆಸೆ ಇಟ್ಕೊಂಡ್ಬಿಟ್ಟಿದ್ದಾಳೆ, ಅದು ನೆರವೇರ್ತಾ ಇದ್ವಲ್ಲ ಅದಕ್ಕೆ ಹೀಗೆ ಆಡ್ತಾ ಇದ್ದಾಳೆ. ಅದಕ್ಕೆ ನಿಮ್ಮನ್ನ ಯಾರು ಗುರ್ತಿಡಿತಾ ಇಲ್ಲ. ಇವಳು ಮನಸ್ಸಲ್ಲಿ ಪಾಂಡ್ರಂಗ ತರ ಒಂದು ಫಿಗರ್ ಕುತ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಿಮ್ಮನ್ನು ನೋಡಿದಾಗ್ಲೆಲ್ಲ ಸೋದ್ರ ಮಾವ ಸುಂದ್ರ ಈಗ ಬಂದ್ರ, ಸೋದ್ರ ಮಾವ ಸುಂದ್ರ ಏನಾದ್ರು ತಂದ್ರ ಹಿಂಗ ಅಂತಿದ್ದ. ಡಾಕ್ಟ್ರೆ ನನ್ನ ನೋಡಿದಾಗೆಲ್ಲ ಛತ್ರದ ಕಳ್ಳಿ ಛತ್ರದ ಕಳ್ಳಿ ಅಂತ ಇರ್ತಾಳೆ.
ಈ ಕೇಳ್ತಿ ಅಂತ ನೀವು ಬೇಜೆ ಮಾಡ್ಕೋಬೇಡಿ. ನೀವು ಯಾವ್ದಾದ್ರು ಛತ್ರದಲ್ಲಿ ಸರಾಗಿರ ಕದ್ದಿದ್ರ? ಡಾಕ್ಟ್ರೆ, ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ನಾನು ಯಾರು? ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಹೋಗ್ಲಿ ಮೇಡಮ್, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯಾ? ಡಾಕ್ಟರ್ ಮಮ್ಮಟ್ಟಿ ಅವರ? ಎಸ್ ಮಿಸ್ಟರ್ ತ್ರೀನ್ ಮನ್. ಇವ್ರಿಗೆ ನಾನು ತಪ್ಪ ಇಂಜೆಕ್ಷನ್ ಕೊಟ್ಬಿಟ್ಟು ತಲೆ ಕರೆಂಟ್ ಕೊಟ್ಬಿಟ್ರೆ ಅಂದ್ರೆ ಹೋಗ್ಬಿಡ್ತಾರ? ಸರ್ ಹೋಗ್ತಾರ ಅಂತ ಹೇಳಿ. ಡಾಕ್ಟರ್ ಮಮ್ಮೂಟಿ ಅವರೇ, ನಾನು ನಿಮಗೆ ತುಂಬಾ ಹೊಡೆದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಹಬಿ, ಡಾಕ್ಟರ್ನ ಗುರುತು ಹಿಡಿಬಿಟ್ಲು. ಒಂದ್ ನಿಮಿಷ ಇರ್ರಿ, ನನ್ನ ಗುರುತು ಹಿಡಿತಾಳೆಲ್ಲೋ ನೋಡ್ಬಿಡ್ತೀನಿ. ಚಂಪ ಚಮೇಲೆ, ನಾನ್ ಕಡೆ ನಿನ್ನ ಸೋದ್ರ ಮಾವ ಸುಂದರ. ಸಾಕು ಸುಮ್ನೆ ರೀ ಯಜಮಾನ್ರೆ, ನೀವು ಈ ಗಂಟುಗಲಿ ವಂಶದ ಕಟ್ಟ ಕಡೆ ತುಂಡು ಅಂತ ನನಗೆ ಗೊತ್ತಿಲ್ವಾ? ನನ್ನ ನೀವು ಗುರ್ತಿದ್ಬಿಟ್ಲು. ನೀವಷ್ಟೇ ಅಲ್ಲ, ಈ ಮನೇಲಿರೋರೆಲ್ಲರೂ ನಂಗೆ ಗುರ್ತಿದ್ದಾರೆ. ಇಷ್ಟು ಬೇಗ ಎಲ್ಲರನ್ನು ಗುರ್ತಿಡಿ ಹ್ಯಾಕ್ ಸಾಧ್ಯ? ಮೊನ್ನೆ ನಾನು ಮಾತ್ರ ಕೊಟ್ಟನಲ್ಲ, ಅದ್ರ ಪ್ರಭಾವ ಇದು. ನೋ ಮಿಸ್ತ್ರಿ, ನಿಮ್ಗಿಂತ ಮುಂಚೆ ನಾನು ಟ್ಯಾಬ್ಲೆಟ್ ಕೊಟ್ಟಿದ್ದೆ, ಅದರಿಂದ ಗುಣವಾಗಿದ್ದಾಳೆ. ನೀವು ಕೊಟ್ಟರೆ ಮಾತ್ರ ಇಲ್ಲೇ ಇದೆ, ನೀವೇ ನುಂಗ್ಕೊಳ್ಳಿ. ಮಾತ್ರ ತಗೊಳ್ದಳೆ ಹ್ಯಾಕ್ ಗುಣ ಆಯ್ತು? ನನ್ಗೇನಾದ್ರೂ ಆಗಿದ್ರೆ ತಾನೇ ಗುಣ ಆಗಕ್ಕೆ. ಏನು ಹೇಳ್ತಾ ಇದ್ಯಾ? ಮತ್ತೇನೇನ್ರಿ, ಅವತ್ ನಂಗೆ ಎಷ್ಟು ತಲೆ ನೋವ್ತಾಯ್ತು. ಮಾತ್ರೆ ತಂದ್ಕೊಡಿ ಅಂದ್ರೆ ತಂದ್ಕೊಡ್ದೆ ಎಷ್ಟು ಅವಮಾನ ಮಾಡಿದ್ರಿ. ಅದಕ್ಕೆ ನಿಮ್ಗೆಲ್ಲ ಬುದ್ಧಿ ಕಲಿಸ್ಬೇಕು, ಚೆನ್ನಾಗಿ ಆಟ ಆಡ್ಸ್ಬೇಕು ಅಂತ ಈ ನಾಟಕ ಮಾಡಿದೆ. ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡ್ಯ.